नम नाड़प्रभु ಕೆಂಪೇಗೌಡರ प्रतिमे अनावरण पूरक इवतु भूमि पूजा थीम पार्क भूमि पूजे मृतक नाड़ी मूवत् सवि ग्राम मृतक मण्डन केरे कटे पुण्य स्थल महापुरुष ने जग कड़ू महापुरुषन सलो रीति प्रतियो नाड़ी महापुरुष गौरव तर रीत मण्डन प्रतियो सवि ग्रामू मण्डन तरबुअ अभियान के चालन को नम सन्मान्य मुख्यमंत्री केकी कार्यक्रम रूप से अदल प्रतिमे अद इवतु इडी विश्वदल्ली नावु स्टाच्यू आफ् लिबर्टी नोडिदीवि स्टाच्यू आफ् यूनिटी नोडिदीवि अदे दारियल्लि बेंगळूरु नगर इवत्तु अंतरराष्ट्रीय नगरवागि इवरु सलून शाप् माडि वर्षक्के कोटिगिंत हेच्चु संपादने माड्तारे नीवु माडबेका अवरिंद कलिबेका फ्रीडम आप् अन्न ईगले डौन्लोड् माडि अंतरराष्ट्रीय नगरवागिरुवंतद्दिदे ई अंतरराष्ट्रीय नगरक्के गौरव सल्लिसुवंत रीतिनल्लि इदर संस्थापक मत्तु बेंगळूरु ओंदे ಬೆಂಗಳೂರು ಅಂದ್ರೆ ಕೆಂಪೇಗೌಡರು ಕೆಂಪೇಗೌಡರು ಅಂದ್ರೆ ಬೆಂಗಳೂರು ಹಾಗಾಗಿ ಅಂತ ಮಹಾಪುರುಷನಿಗೆ ಕೊಟ್ಟಂತ ಕೊಡುಗೆಯನ್ನ ಇಡಿ ವಿಶ್ವಕ್ಕೆ 100 ಮಾತಲ್ಲಲ್ಲ 100 ಸಾವಿರ ಮಾತಲ್ಲಿ ಹೇಳಿದ್ರು ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ ಅದಕ್ಕೆ ಒಂದೇ ಹೆಸರು ಇಡಬೇಕು ಆ ಹೆಸರು ಇವತ್ತು ಹೇಗೆ ಬೆಂಗಳೂರು ಶಕ್ತಿ ಏನಂತ ಎಷ್ಟು ಜನಕ್ಕೆ ನಮಗೆ ಗೊತ್ತಿಲ್ಲ ಏನು ಅನ್ಕೊಂಡಿದ್ರು ಬೆಂಗಳೂರು ಚೆನ್ನಾಗಿದೆ ಸಂಪತ್ತು ಭರಿತವಾಗಿದೆ ಅವಕಾಶವಾದಂತ ನಗರ ನಗರ ನಮಗೆ ಬದುಕನ್ನ ಕಟ್ಟಿಕೊಳ್ಳುವಂತ ಒಂದು ನಗರ ಆದರೆ ಶಕ್ತಿ ಬೆಂಗಳೂರಿನ ಶಕ್ತಿ ಏನಂತ ನಿಜಕ್ಕೂ ಎಷ್ಟು ಜನಕ್ಕೆ ಗೊತ್ತಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಹೇಳುವಂತದ್ದಿದೆ ಇಂತ ಒಂದು ನಗರ ಶಕ್ತಿ ಇಡಿ ವಿಶ್ವಕ್ಕೆ ಒಂದೇ ಪದದಲ್ಲಿ ಹೇಳಬೇಕು ಅದು ಕೆಂಪೇಗೌಡರ ಸ್ಟ್ಯಾಚ್ಯೂ ಪ್ರತಿಮೆ ಮೂಲಕ ಹೇಳಬೇಕು ಅದಕ್ಕೆ ಏನು ಹೆಸರಿಟ್ಟಿದ್ದಾರೆ ಅಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅದರ ಮೂಲಕ ಇಡಿ ವಿಶ್ವಕ್ಕೆ ಇವತ್ತು ಇಡಿ ಭಾರತದಲ್ಲೇ ಏಕೈಕ ನಗರ ಇಡಿ ಭಾರತದಲ್ಲೇ ಏಕೈಕ ನಗರ ಅಗ್ರಮಾನ್ಯ ಸ್ಥಾನದಲ್ಲಿದ್ದು ಬೆಳೆದು ಹೆಮ್ಮರವಾಗಿ ಇನ್ನ ಬೆಳಿತಾ 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 ಹೋಗ್ತಿರೋಂತ ಒಂದು ನಗರ ಅಂದ್ರೆ ಅದು ಬೆಂಗಳೂರು ನಗರ ಅನ್ನಂತದ್ದು ಎಲ್ಲರಿಗೂ ನಮಗೆ ಗೊತ್ತಿರೋಂತ ವಿಚಾರ ಅದು ನಿನ್ನನ್ನು ಗಟ್ಟಿಯಾಗಿ ಹೇಳಬೇಕು ನಮ್ಮ ಬೆಂಗಳೂರು ನಗರ ಭಾರತದಲ್ಲೇ ನಂಬರ್ 1 ಇಡಿ ವಿಶ್ವದಲ್ಲೂ ನಂಬರ್ 1 ಆಗಬೇಕು ಆ ದಾರಿಯಲ್ಲಿ ಹೆಜ್ಜೆ ನಡೆಕ್ಕೆ ನಾವು ತಯಾರಿದ್ದೀವಿ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ ಇವತ್ತು ಸಣ್ಣದಾಗಿ ಪ್ರಾರಂಭ ಆಗಿರೋಂತದ್ದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅನಾವರಣವನ್ನ ಮಾಡ್ಲಿಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದರೆ ಇನ್ನ ಕೆಲವೇ ತಿಂಗಳುಗಳಲ್ಲಿ ಇದೇ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲಕ್ಷ ಲಕ್ಷಾಂತರ ಜನ ಲಕ್ಷ ಲಕ್ಷಾಂತರ ಜನ ನಾಡಿನ ಉದ್ದಾಗಲದಿಂದ ಇಡಿ ವಿಶ್ವದಿಂದನೇ ಎಲ್ಲರೂ ಬಂದು ಸೇರಿ ಇಡಿ ವಿಶ್ವದಲ್ಲಿ ಇರುವಂತ ನಮ್ಮೆಲ್ಲ ನಾಗರಿಕರು ನಾಗರಿಕರು ಕನ್ನಡಿಗರು ಇಡಿ ವಿಶ್ವದಲ್ಲಿ ಇರುವವರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಸಾಕ್ಷಿ ಆಗಬೇಕು ಆ ರೀತಿ ಕಾರ್ಯಕ್ರಮವನ್ನ ನಮ್ಮೆಲ್ಲರ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿಯವರ ಒಂದು ನಾಯಕತ್ವದಲ್ಲಿ ಈ ಕಾರ್ಯಕ್ರಮವನ್ನ ಸದ್ಯದಲ್ಲಿ ಹಮ್ಮಿಕೊಳ್ಳುವಂತದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ ಹಾಗೆ ಆತ್ಮೀಯರೇ ಇವತ್ತು ನಾಡಪ್ರಭು ಕೆಂಪೇಗೌಡರು ಅವರ ಒಂದು ಗೌರವಾರ್ಥವಾಗಿ ಇವತ್ತು ಕೆಂಪೇಗೌಡರ ಪ್ರಾರಂಭಿಕ ಪಾರಂಪರಿಕ ತಾಣಗಳ ಅಭಿವೃದ್ಧಿ ಪ್ರಾಧಿಕಾರವನ್ನು ಸ್ಥಾಪನೆಯನ್ನು ಮಾಡಿ 46 ಸ್ಥಳಗಳನ್ನು ಗುರುತಿಸುವಂತದಾಗಿದೆ 46 ಸ್ಥಳಗಳನ್ನು ಗುರುತಿಸುವಂತದಾಗಿದೆ ಈ 46 ಸ್ಥಳಗಳನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತ ನಿಶ್ಚಯವನ್ನು ನಮ್ಮ ಸರ್ಕಾರದಲ್ಲಿ ಮಾಡಿ ಅದಕ್ಕೆ ರೂಪರೇಷೆಗಳನ್ನು ತಯಾರು ಮಾಡಿರುವಂತದಿದೆ ಈಗ ಪ್ರಾರಂಭಿಕವಾಗಿ ಇವತ್ತೇನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ಪ್ರತಿಮೆ ಇಲ್ಲಿ ಪಾರ್ಕಿನ ಅಭಿವೃದ್ಧಿ ಮತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಂಪೇಗೌಡರ ಅಧ್ಯಯನ ಕೇಂದ್ರ ಕೆಂಪೇಗೌಡರ ಅಧ್ಯಯನ ಕೇಂದ್ರವನ್ನ ಇವತ್ತು ಚಾಲನೆ ಮಾಡಿ ಕಾಮಗಾರಿ ಪ್ರಾರಂಭ ಆಗಿರುವಂತದ್ದಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಅದಕ್ಕೆ ಚಾಲನೆ ಕೊಟ್ಟು ಅಪ್ರೂವಲ್ ಕೊಟ್ಟು ಮಾಡ್ಕೊಟ್ಟವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿಯವರು ಹಾಗೆ ಕೆಂಪಾಪುರದಲ್ಲಿ ಕೆಂಪೇಗೌಡರ ವೀರಭೂಮಿ ಇರುವಂತದ್ದಿದೆ ಆ ವೀರಭೂಮಿಯ ಸಂಪೂರ್ಣ ಅಭಿವೃದ್ಧಿ 40 ಎಕರೆನಲ್ಲಿ ಮಾಡುವಂತದಾಗ್ತಿದೆ 40 ಎಕರೆನಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕೆಂಪಾಪುರದ ಸಂಪೂರ್ಣ ಗ್ರಾಮವನ್ನ ಸಂಪೂರ್ಣ ಗ್ರಾಮವನ್ನ ಇವತ್ತು ಅಕ್ವೇರ್ ಮಾಡಿ ಸಂಪೂರ್ಣ ಗ್ರಾಮದ ಗ್ರಾಮಸ್ಥರು ಎಲ್ಲಾ ಸಹಕಾರವನ್ನ ಕೊಟ್ಟು ಅವರಿಗೆ ಪುನರ್ವಸತಿಯನ್ನ ಒಂದು ಹೊಸ ಗ್ರಾಮ ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಿಶ್ಚಯನ ನಮ್ಮ ಸರ್ಕಾರದಲ್ಲಿ ಮಾಡಿ ಸಂಪೂರ್ಣ ವಶಪಡಿಸಿಕೊಳ್ಳುವಂತದಾಗಿದೆ ಇವೆಲ್ಲವನ್ನು ಅಲ್ಪಾವಧಿನಲ್ಲೇ ವೇಗದಲ್ಲಿ ಎಲ್ಲಾ ಮಾಡುವಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಆಗಿರುವಂತದಿದೆ ಇವತ್ತು ಕೆಂಪಾಪುರದಲ್ಲಿ ಅಭಿವೃದ್ಧಿ ಆಗುವಂತದ್ದು ಈ ರೀತಿ
ಇನ್ನ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸುವಂತದಾಗಿದೆ. ಇದರ ಜೊತೆಯಲ್ಲೇನೆ ಹಲವಾರು ವರ್ಷದ ಬೇಡಿಕೆ ವಿಧಾನಸೌಧದ ಮುಂದೆ ನಮ್ಮ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆನ ಸ್ಥಾಪನೆ ಮಾಡಬೇಕು ಅಂತ ನಾವು ಬೇಡಿಕೊಂಡಿದ್ದಂತ ಬೇಡಿಕೆಗೆ ಗೌರವಿಸಿದಂತ ಏಕೈಕ ವ್ಯಕ್ತಿ ನಮ್ಮ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರಿಗೆ ಅವರಿಗೆ ನಾವೆಲ್ಲರೂ ಎದ್ದು ನಿಂತು ಅವರಿಗೆ ಚಪ್ಪಳೆ ಮೂಲಕ ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸ ನಾವೆಲ್ಲರೂ ಮಾಡೋಣ. ಅವರು ನಮ್ಮ ಪ್ರತಿಮೆಗೆ ಇವತ್ತು ಜೋರಾಗಿ ಚಪ್ಪಾಳೆ ಅವರಿಗೆ ಅಭಿನಂದನೆಗಳು. ನಾವು ಯಾರು ಕೇಳಿದ್ರು ಯಾರೂ ಕೊಟ್ಟಿರಲಿಕ್ಕೆ ಸಾಧ್ಯವಾಗಲಿಲ್ಲ. ಕೊಟ್ಟಂತ ಏಕೈಕ ವ್ಯಕ್ತಿ ವಿಧಾನಸೌಧದ ಮುಂದೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಇವತ್ತು ಆಜ್ಞೆಯನ್ನು ಮಾಡಿ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಅದು ಬಹಳ ದೂರ ಅಲ್ಲ. ನವೆಂಬರ್ 1 ಇದನ್ನ ಉದ್ಘಾಟನೆ ಮಾಡ್ತೀವಿ ಅಂತ ಈಗಾಗಲೇ ಸ್ಪಷ್ಟವಾದಂತಹ ದಿನಾಂಕ ನಿಗದಿ ಮಾಡಿರುವಂತ ಮುಖ್ಯಮಂತ್ರಿ ಅಂದ್ರೆ ಅದು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರು. ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.